ಒತ್ತುವರಿ ತೆರವಿಗೆ ನಿಮ್ಮ ಸರ್ಕಾರಕ್ಕೆ ಧಮ್ ಇಲ್ವಾ 100% ಇಲ್ವೇ ಇಲ್ಲ ಅಂತ ಅನಿಸ್ತಾ ಇದೆ ಶ್ರೀಸಾಮಾನ್ಯರ ಮೇಲಷ್ಟೇ ಬಡವರ ಮೇಲಷ್ಟೇ ಇವರ ಪೌರುಷ ಮಾತಿನಲ್ಲಷ್ಟೇ ಪೌರುಷ ಕಾರ್ಯರೂಪದಲ್ಲಿ ಇರೋದಿಲ್ಲ ಧನಿಕರು ಕಂಡ್ರೆ ತಲೆಬಾಗಿ ಬೆನ್ನುಮೂಳೆಯನ್ನು ಬಗ್ಗಿಸಿಕೊಂಡು ನಡು ಬಗ್ಗಿಸಿಕೊಂಡು ಹೇಳಿ ಸರ್ ಅಂತ ರಿಕ್ವೆಸ್ಟ್ ಮಾಡಿಕೊಳ್ಳುವಂತಹ ಅಧಿಕಾರಿಗಳು ಅಲ್ಲಿರುವಂತಹ ನಾಯಕರುಗಳು ಇರಬೇಕಾದ್ರೆ ಇದೇ ಪರಿಸ್ಥಿತಿ ಆಗುತ್ತೆ ಯಾಕೆ ಎರಡು ಎಕ್ಸಾಂಪಲ್ ತೋರಿಸ್ತಾ ಇದೆ ನೋಡಿ ಅಲ್ಲಿ ಒಂದು ಕಡೆಗೆ ಹೇಗೆ ಅವರನ್ನು ದಬ್ಬಾಳಿಕೆಯನ್ನು ಮಾಡ್ಕೊಂಡು ಪೊಲೀಸರು ತಳ್ತಾರೆ ಆಮೇಲೆ ಬಿಲ್ಡಿಂಗನ್ನು ಹೊಡೆದಾಕ್ತಾರೆ ಇನ್ನೊಂದು ಕಡೆಗೆ ಹೋಗಿ ಮುಟ್ತಾ ಇದ್ದಂತೇನೆ ನಿಲ್ಲಿಸ್ತಾರೆ ವಾಪಸ್ ಬರ್ತಾರೆ ನಿನ್ನೇನು ಹೀಗೆ ಆಗಿದ್ದು ಫೋನ್ ಕಾಲ್ ಬಂದ ತಕ್ಷಣ ವಾಪಸ್ ಇಲ್ಲೂ ಹಾಗೆ ಯಾಕೆ ಯಾಕೆ ಇಷ್ಟೊಂದು ದುಡ್ಡಿದ್ದವ್ರ ಕಡೆಗೆ ಒಂದು ಕಡೆಗೆ ದುಡ್ಡಿಲ್ಲದವ್ರ ಕಡೆ ಒಂದು ಕಡೆ ರೀತಿಯಲ್ಲಿ ಯಾಕೆ ಇಬ್ಬರಿಗೂ ಅಷ್ಟೇ ಒತ್ತುವರಿ ಆಗಿದ್ರೆ ತೆರವು ಮಾಡಲೇಬೇಕು ದಮ್ ಇದ್ರೆ ಮಾಡಿ ಬರೀ ಬಡವರ ಮೇಲೆ ಸಾಮಾನ್ಯ ಜನರ ಮೇಲೆ ದಬ್ಬಾಳಿಕೆಯನ್ನು ತೋರಿಸ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸೋ ಡ್ರಾಮಾ ಎಲ್ಲ ಬೇಡ ನಮಗೆ ಯಾವ್ಯಾವನ್ನು ಲೂಟಿ ಮಾಡ್ಕೊಂಡು ಅಲ್ಲಿ ಒತ್ತುವರಿಯನ್ನು ಮಾಡ್ಕೊಂಡು ಕೂತ್ಕೊಂಡಿದ್ದಾನೋ ಅವನನ್ನು ಒದ್ದು ಒಳಗಡೆಗೆ ಹಾಕಿ ಮೊದಲು ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಪವಿತ್ರನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪವಿತ್ರ ನಿನ್ನೇನು ಇದೇ ರೀತಿಯಾಗಿ ಇವತ್ತು ಇದೇ ರೀತಿಯಾಗಿ ಇಲ್ಲಿ ಯಾವ ಫೋನ್ ಕಾಲ್ ಬಂತೋ ಇಲ್ಲೂ ಮೋಸ್ಟ್ಲಿ ಬಂದಿರಬೇಕೇನೋ ಇಲ್ಲ ಅಂದ್ರೆ ಇಲ್ಲೂ ಈ ರೀತಿಯಾಗಿ ಮಾಡ್ತಾ ಇರ್ಲಿಲ್ವೇನೋ ಇವರು ಅರುಣ್ ಯಾವ ರೀತಿಯ ಹೈಡ್ರಾಮಾ ಇಲ್ಲಿ ನಡೀತು ಅಂದ್ರೆ ಐದು ನಿಮಿಷ ಕೆಲಸ ಸ್ಟಾರ್ಟ್ ಆಗೋದು ಅದಾದ ಬಳಿಕ ಸ್ಟಾಪ್ ಆಗೋದು ಅದೇ ರೀತಿ ನಡೀತು ಸೊ ಈಗ ಮತ್ತೆ ಅಗೇನ್ ಶುರುವಾಗಿದೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಇದು ಸ್ಟಾಪ್ ಆಗ್ಬೋದು ಈ ನಲ್ಪಾಟ್ ಈಗೊಂದು ಅಕಾಡೆಮಿಯ ಎಂಟ್ರಿ ಭಾಗ ಏನ್ ನೋಡ್ತಾ ಇದ್ದೀರಾ ಅಲ್ಲಿ ಕೆಲಸವನ್ನ ಆರಂಭ ಮಾಡಿದ್ರು ತತ್ಕ್ಷಣ ನಲ್ಪಾಡ್ ಅಕಾಡೆಮಿಯ ಅವನ್ ಹ್ಯಾರಿಸ್ ಪಿ ಎ ಕೂಡ ಸ್ಥಳದಲ್ಲಿ ಇದ್ರು ಜೊತೆಗೆ ಅಕಾಡೆಮಿಯ ಮ್ಯಾನೇಜರ್ ಅಂತ ಕರೆಸಿಕೊಂಡವರು ಏ ನಿಲ್ಲಿಸ್ರಪ್ಪ ಕೆಲಸ ಅಂತ ಹೇಳ್ತಾರೆ ಅದಾದ ಬಳಿಕ ಕೆಲಸವನ್ನ ಇಮಿಡಿಯೇಟ್ ಆಗಿ ಸ್ಥಗಿತ ಮಾಡ್ತಾರೆ ಒಳಗಡೆ ಬನ್ನಿ ಮಾತುಕತೆ ಮಾಡ್ತೀವಿ ಅಂತ ಹೇಳ್ತಾರೆ ಪಬ್ಲಿಕ್ ಟಿವಿ ಪ್ರಶ್ನೆ ಆಗಿತ್ತು ಅಧಿಕಾರಿಗಳಿಗೆ ಒಳಗಡೆ ಹೋಗಿ ಮಾತಾಡುವಂತದ್ದು ಏನಿದೆ ಬಡವರ ಮನೆಯನ್ನ ಇಮಿಡಿಯೇಟ್ ಮುಲಾಜಿಲ್ಲದೆ ತೆರವು ಮಾಡ್ತಾ ಇರುವಂತಹ ಅಧಿಕಾರಿಗಳು ಇಲ್ಲಿಗೆ ಮಾತ್ರ ಯಾಕೆ ಈ ರೀತಿ ರಿಲ್ಯಾಕ್ಸೇಷನ್ ಅನ್ನ ಕೊಡ್ತಾ ಬರ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು ಅದಾದ ಬಳಿಕ ಒಳಗಡೆ ಹೋಗಿ ಮಾತಾಡಿಲ್ಲ ಜೊತೆಗೆ ಪೊಲೀಸ್ ಅವರು ಕೂಡ ಯಾವ ರೀತಿ ಹೈಡ್ರಾಮವನ್ನ ಮಾಡ್ತಾ ಇದ್ರು ಅಂದ್ರೆ ಅರುಣ್ ಪೊಲೀಸರು ಹೇಳ್ತಾರೆ ನಿಮ್ಗೆ ಇಲ್ಲಿ ರಕ್ಷಣೆ ಬೇಕು ಅಂತ ಅಂದ್ರೆ ಒಂದು ಲೆಟರ್ ಅನ್ನ ಕೊಡಿ ಅಂತ ಹೇಳ್ತಾರೆ ಖುದ್ದು ಸಿಎಂ ಅವರೇ ಆದೇಶ ಮಾಡಿರುವಂತದ್ದು ಮುಲಾಜಿಲ್ಲದೆ ಒತ್ತುವರಿ ತರವನ್ನ ಮಾಡ್ತೀವಿ ಅವರಿಗೆ ಸೂಕ್ತ ರಕ್ಷಣೆಯನ್ನ ಪೊಲೀಸ್ ಇಲಾಖೆ ಕೂಡ ನೀಡುತ್ತೆ ಅನ್ನುವಂಥದ್ದು ಆದ್ರೆ ಇವತ್ತು ಇಲ್ಲಿಗೆ ಬರುವಂತಹ ಪೊಲೀಸರು ನಮಗೆ ರಕ್ಷಣೆಗೆ ನಿಮಗೆ ಬೇಕು ಅಂದ್ರೆ ಬಿಬಿಎಂಪಿ ಅವರೊಂದು ಪತ್ರವನ್ನ ಕೊಡಿ ಅಂತ ಈಗ ಲೆಟರ್ ಹೆಡ್ ನಲ್ಲಿ ಬಿಬಿಎಂಪಿ ಅವರು ನಮಗೆ ರಕ್ಷಣೆ ಕೊಡ್ರಪ್ಪ ಅಂತ ಪೊಲೀಸ್ ಅವರಿಗೆ ಪತ್ರವನ್ನ ಕೂಡ ಬರೆದ್ರು ಅಂದ್ರೆ ಎಲ್ಲಾ ಇಲಾಖೆಯವರು ಯಾವ ರೀತಿ ದೊಡ್ಡವರ ಪರ ನಿಲ್ತಾರೆ ಅನ್ನುವಂಥದಕ್ಕೆ ಇವತ್ತಿನ ಈ ಒಂದು ದೃಶ್ಯ ಸಾಕ್ಷಿಯಾಗಿತ್ತು ಅರುಣ್ ಪವಿತ್ರ ನಂಗೆ ಒಂದು ಡೌಟು ನಿನ್ನೆ ಮೊನ್ನೆಯಿಂದ ಕಾಡ್ತಾ ಇರುವಂತದ್ದು ಪವಿತ್ರ ಮ್ಯಾಪ್ ಪ್ರಕಾರವಾಗಿನೇ ಈಗ ರಾಜ ಕಾಲುವೆ ಒತ್ತುವರಿ ತೆರವನ್ನ ಮಾಡ್ತಾ ಇದ್ದಾರ ಪವಿತ್ರ ಅಥವಾ ಮೊನ್ನೆ ಕಮಿಷನರ್ ಹೇಳಿದ್ರಲ್ಲ ಮಾನ್ಯ ಸಾಹೇಬ್ರು ಪ್ಯಾರಲಲ್ ಆಗಿ ಜಾಗವನ್ನ ಹುಡುಕ್ತೀವಿ ಅಂತ ಹೇಳಿ ಆ ರೀತಿ ಪ್ಯಾರಲಲ್ ಜಾಗವನ್ನೇನಾದ್ರೂ ಹುಡುಕ್ತಾ ಇದ್ದಾರ ಅರುಣ್ ಈಗ ಈ ಭಾಗ ಏನಿದೆ ಇದು ಅಧಿಕಾರಿಗಳು ಹೇಳುವಂತಹ ಪ್ರಕಾರ ವಿಲೇಜ್ ಮ್ಯಾಪ್ ನಲ್ಲೇ ಇರುವಂತದ್ದು ಅಂದ್ರೆ ಕಂದಾಯ ಇಲಾಖೆಯವರೇ ಮ್ಯಾಪ್ ನಲ್ಲಿ ಸೂಚನೆ ಮಾಡಿರುವಂತದ್ದು ಇಲ್ಲಿ ರಾಜ ಕಾಲುವೆ ಇದೆ ಅಂತ ಆದ್ರೆ ಈ ಒಂದು ಅಕಾಡೆಮಿ ಒಡೆಯುವಂತಹ ಸಂದರ್ಭದಲ್ಲಿ ನಲಪಾಡ್ ಅವರು ಬಿಬಿಎಂಪಿ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿ ವಾದವನ್ನ ಕೂಡ ಮಾಡಿದ್ರು ಇಲ್ಲ ಇಲ್ಲ ನಿಮ್ಗೆ ತಪ್ಪು ಮಾಹಿತಿ ಇದೆ ನಮ್ಮ ಹತ್ರ ಬೇರೆ ಡಾಕ್ಯುಮೆಂಟ್ಸ್ ಇದೆ ಈ ಮಾರ್ಗದಲ್ಲಿ ರಾಜ ಕಾಲುವೆ ಹೋಗಲ್ಲ ಅಂತ ಹೇಳ್ತಾ ಇದ್ರು ಆ ದೃಶ್ಯವನ್ನ ನಾನು ನಿಮ್ಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ರಾಜ ಕಾಲುವೆ ಹೋಗಿರುವಂತಹ ದೃಶ್ಯ ಅಂದ್ರೆ ಆ ಕಾಲುವೆಯ ಸ್ಪಷ್ಟ ಚಿತ್ರಣ ಕಾಣಿಸುತ್ತೆ ಅದೇ ಭಾಗದಲ್ಲಿ ಈಗ ಒತ್ತುವರಿ ತೆರವು ಕೂಡ ಆಗ್ತಾ ಇರುವಂತದ್ದು ಇಷ್ಟೆಲ್ಲ ಸತ್ಯ ಕಣ್ಣಿಗೆ ಕಾಣುವಂತೆ ಇದ್ರೂ ಕೂಡ ಅವರಿಗೆ ಕಾಲಾವಕಾಶ ಕೇಳೋದು ಡಾಕ್ಯುಮೆಂಟ್ಸ್ ಕೇಳೋದು ಈ ರೀತಿಯ ನಾಟಕಗಳನ್ನ ಮಾಡ್ತಾನೆ ಬಂದಿದ್ರು ಬಿಬಿಎಂಪಿ ಅವರು ಆದ್ರೆ ಈಗ ಇಲ್ಲಿನ ಸ್ಥಳೀಯ ಜನರ ಒತ್ತಡ ಜೊತೆಗೆ ಮಾಧ್ಯಮದವರ ಒತ್ತಡ ಬಂದಾದ ಬಳಿಕ ಈಗ ಆಪರೇಷನ್ ಅನ್ನು ಶುರು ಮಾಡಿದರೆ ಸುಮಾರು 2.5 meters ಏನಿದೆ ಇಲ್ಲಿ ಒತ್ತುವರಿ ಸೊ ಅದನ್ನು ತೆರವುಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಸಂಜೆ ಒಳಗಡೆ ಕೆಲಸ ಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇವರು 5-5 ನಿಮಿಷಕ್ಕೊಮ್ಮೆ ಕೆಲಸವನ್ನ ನಿಲ್ಸಿ ಮತ್ತೆ ಶುರು ಮಾಡೋದನ್ನ ನೋಡ್ತಾ ಇದ್ರೆ ಎಸ್ ಸರ್ ಅರುಣ್ ಪವಿತ್ರ ಅಲ್ಲಿ ಕಾಣಿಸ್ತಾ ಇರುವಂತದ್ದು ರಾಜ ಕಾಲುವೆನ ಅದನ್ನ ಆ ಪ್ರಮಾಣಕ್ಕೆ ತಂದಿಟ್ಟಿದಾರ 3-4 feet 60 feet ಇರೋದು ಈಗ ಬಂದಿರೋದು 3-4 feet ಆ ಜಾಗ ಇಲ್ಲಿ ತೋರಿಸ್ತಾ ಇದ್ರೆ ಅದು ರಾಜ ಕಾಲುವೆನ ಅದು ಪಾ ಎಸ್ ಅದನ್ನ ನೋಡ್ತಾ ಇದೀರಲ್ಲ ಅಲ್ಲಿಂದ ಆ ಮಾರ್ಗ ಆ ಪ್ರಾಪರ್ಟೀಸ್ ನಿಮ್ಗೆ ಅಪಾರ್ಟ್ಮೆಂಟ್ ಏನ್ ಕಾಣಿಸುತ್ತೆ
ಸಭೆ ಮುಂಭಾಗ ಅವರು ಕೂಡ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಇಲ್ಲೇ ಮುಂದೆ ಹೋದ್ರೆ ಜಾರ್ಜ್ ಅವರ ನೇತೃತ್ವದ ಗಲ್ಫ್ ಎಂಬಸಿ ಇದೆ, ಅಲ್ಲೂ ಕೂಡ ಒತ್ತುವರಿಯಾಗಿದೆ. ಅಲ್ಲೂ ಕೂಡ ನಿನ್ನೆ ಕಾರ್ಯಾಚರಣೆಯನ್ನ ಕೆಲವೊಂದು ಭಾಗವನ್ನ ಕ್ಲಿಯರ್ ಮಾಡಿದ್ದಾರೆ. ಆದ್ರೆ ಈ ಅಪಾರ್ಟ್ಮೆಂಟ್ ಅವರು, ಮುಂದಿನ ಅಪಾರ್ಟ್ಮೆಂಟ್ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಸದ್ಯಕ್ಕೆ ಅದು ಸ್ಟೇ ಇದೆ. ಸೊ ಈ ಜಾಗ ಏನಿದೆ, ಇದು ಡಿಫೆನ್ಸ್ ಅವರ ಜಾಗ. ಸೊ ಹಾಗಾಗಿ ಇದನ್ನ ಟಚ್ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ಮಾರ್ಗ ಏನಿದೆ, ಈ ಮಾರ್ಗವನ್ನ ಡೈವರ್ಟ್ ಮಾಡಿ ಅಟ್ಲೀಸ್ಟ್ ಕ್ಲಿಯರ್ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಬಿಬಿಎಂಪಿಯ ಉದ್ದೇಶ. ಆದ್ರೆ ನಲ್ಪಾಡ್ ಅಕಾಡೆಮಿ ಅವರು ಯಾವ ರೀತಿ ಹೈಡ್ರಾಮಾವನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಬಹುಶಃ ಹೈಡ್ರಾಮಾ ಅನ್ನೋದಕ್ಕಿಂತಲೂ ಅರುಣ್ ಅನುಮತಿಯನ್ನು ಕೊಟ್ಟಿರೋದು ಇವರೇನೆ. ಆ ಕಾಂಪೌಂಡ್ ನೋಡಿ, ಎಷ್ಟು ನೀಟಾಗಿ ಕಾಂಪೌಂಡ್ ಕಟ್ಟಿದ್ದಾರೆ ಅವರು. ರಾಜಕಾಲುವೆಯ ಮೇಲೇನೆ ಒಂದು ಚೂರು ಬಿಟ್ಟಿಲ್ಲ, ಜಾಗವನ್ನ ಒಂದ್ ಸ್ವಲ್ಪನೂ ಕೂಡ ಬಿಡದೆ ಈ ರೀತಿ ಕಟ್ಕೊಂಡಿದ್ದಾರೆ. ಸೊ ಅದಾದ ಬಳಿಕ ಈಗ ಡೆಮಾಲಿಷನ್ಗೆ ಬಂದಂತಹ ಅಧಿಕಾರಿಗಳಿಗೆ ಬೆದರಿಕೆ ಹಾಕುವಂತಹ ಮಟ್ಟಿಗೆ ಈ ಒಂದು ಅಕಾಡೆಮಿಯವರು ಇದ್ದಾರೆ ಅಂದ್ರೆ, ಪ್ರಭಾವಶಾಲಿಗಳ ಅಂಗಳದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ಎಲ್ಲರೂ ಕೂಡ ಸಾಥ್ ಕೊಡ್ತಾರೆ. ಬಿಬಿಎಂಪಿ ಅಧಿಕಾರಿಗಳು ಮಾಧ್ಯಮ ಇದೆ ಅಂತ ಇವತ್ತು ಕಾರ್ಯಾಚರಣೆ ಮಾಡಿದ್ರು. ಒಂದ್ ವೇಳೆ ಇವತ್ತು ಮೀಡಿಯಾ ಇಲ್ಲದೆ ಹೋದ್ರೆ ಅಥವಾ ಸ್ಥಳೀಯ ಜನರು ಇಲ್ಲಿನ ಜನ ಒತ್ತಾಯ ಮಾಡದೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ಈ ಕಾರ್ಯಾಚರಣೆ ನಡೀತಾನೆ ಇರಲಿಲ್ಲ. ನೀವು ನೋಡ್ತಾ ಇರ್ಬೋದು ಆ ಭಾಗದಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ. ಯಾಕಂದ್ರೆ 5 ವರ್ಷದಿಂದ ಜನ ಸಫರ್ ಆಗ್ತಾ ಇದ್ದಾರೆ ಇಲ್ಲಿ ರಾಜಕಾಲುವೆ ಒತ್ತುವರಿಯಿಂದ. ಬೆಳಗ್ಗೆ 7:30 ಗಂಟೆಗೆ ಬಂದಿದ್ದಾರೆ ಇವರು. ಈ ಒಂದು ರಾಜಕಾಲುವೆ ತೆರವು ಕಾರ್ಯಾಚರಣೆಯನ್ನ ನಾವು ನೋಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅರುಣ್.